ಸ್ನೇಹಿತರೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟೆಕ್ನಿಕಲ್ ತಪಸ್ವಿ ಯೂಟ್ಯೂಬ್ ಚಾನೆಲ್ ನಾನು ವಿಕ್ರಮ್ ಸ್ನೇಹಿತರೆ ನೀವು ಈಗಾಗಲೇ ಆಧಾರ್ ಸೆಂಟರ್ ಗೆ ಸಂಬಂಧಪಟ್ಟಂತೆ ಹಲವಾರು ಬಾರಿ ಹಲವಾರು ಸರ್ಚ್ ಗಳನ್ನ ಮಾಡಿರ್ತೀರಾ ಆದರೆ ಯಾವುದೇ ಸರಿಯಾದ ಮಾಹಿತಿ ಸಿಗದೆ ನೀವು ಹಲವಾರು ಬಾರಿ ಆ ವಿಡಿಯೋಗಳಿಗೆ ಫೇಕ್ ಅಂತ ಕೂಡ ಕಾಮೆಂಟ್ ಮಾಡಿರ್ತೀರಾ ಇವತ್ತಿನ ವಿಡಿಯೋದಲ್ಲಿ ಆಧಾರ್ ಸೆಂಟರ್ ಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡಲಿದ್ದೇನೆ ಇವತ್ತಿನ ವಿಡಿಯೋದಲ್ಲಿ ಏನೇ ಡೌಟ್ಸ್ ಗಳು ನನಗೆ ಕಾಮೆಂಟ್ ಮೂಲಕ ತಿಳಿಸಿ ನನ್ನ ಇನ್‌ಸ್ಟಾಗ್ರಾಮ್ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಸಹ ಕೊಟ್ಟಿರ್ತೀನಿ ನೀವು ಯೂಸ್ ಮಾಡ್ಕೊಂಡು ನನಗೆ ಕ್ವೆಶ್ಚನ್ಸ್ ಗಳನ್ನ ಕೇಳಬಹುದು ಸ್ನೇಹಿತರೆ ಮೊದಲಿಗೆ ನೀವು ಇಲ್ಲಿ ಗಮನಿಸ್ತಾ ಇರಬಹುದು ಒಂದು ಚಾರ್ಟ್ ನಿಮ್ಮ ಮುಂದೆ ನೋಡ್ತಾ ಇದ್ದೀರಾ ಈ ಚಾರ್ಟ್ ಅಲ್ಲಿ ಆಧಾರ್ ಸಂಸ್ಥೆಯ ಒಂದು ಆಫೀಷಿಯಲ್ ವೆಬ್ಸೈಟ್ ನಲ್ಲೇ ತಿಳಿಸಿರುವಂತೆ ಆಧಾರ್ ತನ್ನ ಸಂಸ್ಥೆಯನ್ನು ಬಿಟ್ಟು ಖಾಸಗಿ ಸಂಸ್ಥೆಗೆ ಹಲವಾರು ಆಧಾರ್ ಸೆಂಟರ್ ಗಳನ್ನು ಸ್ಥಾಪನೆ ಮಾಡಲು ಒಂದು ಲೈಸೆನ್ಸ್ ಅನ್ನು ಈಗಾಗಲೇ ನೀಡಿದೆ ಈ ಸಂಸ್ಥೆಗಳು ನೀವು ಇಲ್ಲಿ ಗಮನಿಸ್ತಾ ಇರಬಹುದು ಕಾರ್ವಿ ಡಾಟಾ ಮ್ಯಾನೇಜ್ಮೆಂಟ್ ಸ್ವಾತಿ ಸ್ಮಾರ್ಟ್ ಕಾರ್ಡ್ ಟೇರಾ ಸಾಫ್ಟ್ವೇರ್ ಲಿಮಿಟೆಡ್ ಹೀಗೆ ಹಲವಾರು ಕಂಪನಿಗಳು ಈಗಾಗಲೇ ಆಧಾರ್ ಸೇವಾ ಕೇಂದ್ರಗಳನ್ನು ಸ್ಥಾಪಿಸಿ ಗ್ರಾಹಕರಿಗೆ ನೆರವಾಗ್ತಿದೆ ಅಂತಾನೆ ಹೇಳ್ಬೋದು ಹಾಗಾದ್ರೆ ಸ್ನೇಹಿತರೆ ನೀವೆಲ್ಲ ಒಂದು ಸಾಮಾನ್ಯವಾದ ಒಂದು ಕ್ವೆಶ್ಚನ್ ಕೇಳ್ಬೋದು ಅದೇನಂದ್ರೆ ಈ ಏಜೆನ್ಸಿಯ ಮುಖಾಂತರ ನಾವು ಅರ್ಜಿ ಸಲ್ಲಿಸಿದ ತಕ್ಷಣಕ್ಕೆ ನಮ್ಮ ಆಧಾರ್ ಸೆಂಟರ್ಗೆ ಸ್ಥಾಪನೆಗೆ ಅನುಮೋದನೆ ದೊರೆಯುತ್ತಾ ಅಂತ ಕೇಳ್ಬೋದು ಆದರೆ ತುಂಬಾ ವಿಡಿಯೋಗಳಲ್ಲಿ ಇದರ ಮಾಹಿತಿ ಕೊಟ್ಟಿರೋದಿಲ್ಲ ಇದರ ನೀವು ಗಮನ ಇಟ್ಟು ಕೇಳ್ಕೊಬೇಕಾಗುತ್ತೆ ಅದೇನಂದ್ರೆ ನೀವು ಅರ್ಜಿ ಸಲ್ಲಿಸಿದ ತಕ್ಷಣ ಅನುಮೋದನೆ ದೊರೆಯೋದಿಲ್ಲ ಅದಕ್ಕೆ ಆ ಕಂಪನಿಯ ಅಧಿಕಾರಿಗಳಿಂದ ಆಧಾರ್ ಕಾರ್ಡ್ ಸೆಂಟರ್ಗೆ ಸಂಬಂಧಪಟ್ಟಂತೆ ಪರಿಶೀಲನೆಗಳು ಆಗಬೇಕು ನಂತರ ನಿಮ್ಮ ದಾಖಲಾತಿಗಳನ್ನು ವೆರಿಫೈ ಮಾಡ್ತಾರೆ ಇಷ್ಟು ಪ್ರೊಸೀಜರ್ ಆದ ನಂತರ ನಿಮಗೆ ಆಧಾರ್ ಸೆಂಟರ್ಗೆ ನಡೆಸಲಿಕ್ಕೆ ಐ ಡಿ ಕೊಡ್ಬೋದು ಅಂತಾದರೆ ಮಾತ್ರ ಐ ಡಿಯನ್ನು ಕೊಡ್ತಾರೆ ಈಗಾಗಲೇ ನೀವು ಹಲವಾರು ಬಾರಿ ಅರ್ಜಿಯನ್ನು ಸಲ್ಲಿಸಿರ್ತೀರಾ ಆದರೆ ಯಾವುದೇ ಪ್ರಯೋಜನ ಆಗಿರೋದಿಲ್ಲ ಹೀಗಾಗಿ ಸ್ನೇಹಿತರೆ ನೀವಿಲ್ಲಿ ಗಮನಿಸ್ತಾ ಇರ್ಬೋದು ಆಧಾರ್ ಪ್ರೈವೇಟ್ ಏಜೆನ್ಸಿಗೆ ಸಂಬಂಧಪಟ್ಟಂತೆ ಹಲವಾರು ಕಂಪ್ನಿಗಳಿದೆ ಯಾವುದಾದ್ರು ಕಂಪ್ನಿಗೆ ನೀವು ಅಪ್ಲೈ ಮಾಡಿ ನೀವು ಮಾಹಿತಿಯನ್ನ ಪಡ್ಕೊಬಹುದು ಇದರಲ್ಲಿ ಪ್ರಮುಖವಾಗಿರುವಂತೆ ಕಾರ್ವಿ ಡಾಟಾ ಮ್ಯಾನೇಜ್ಮೆಂಟ್ ಮತ್ತು ಸ್ವಾತಿ ಸ್ಮಾರ್ಟ್ ಕಾರ್ಡ್ ಮತ್ತು ಟೇರಾ ಸಾಫ್ಟ್ವೇರ್ ಲಿಮಿಟೆಡ್ ಅತಿ ಹೆಚ್ಚಿನ ಕೇಂದ್ರಗಳನ್ನು ಈಗಾಗಲೇ ಸ್ಥಾಪನೆ ಮಾಡಿದೆ ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ಈ ಆಧಾರ್ ಸೆಂಟರ್ನ ಪ್ರೊವೈಡರ್ ಮಾಡುವ ಕೆಲವೊಂದು ಸಂಸ್ಥೆಯ ವೆಬ್ಸೈಟ್ಗಳ ಮಾಹಿತಿಯನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ನೀವು ನೋಡಿಕೊಂಡು ಇದನ್ನ ಮಾಹಿತಿಯನ್ನು ಪಡ್ಕೊಂಡು ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು ಒಂದನೇ ವೆಬ್ಸೈಟ್ ನೋಡೋದಾದ್ರೆ 4G ಐಡೆಂಟಿಟಿ ಸೊಲ್ಯೂಷನ್ ಅಂತ ಇದು ಕೂಡ ಒಂದು ಆಧಾರ್ ಕಾರ್ಡ್ ಅನ್ನ ಪ್ರೊವೈಡ್ ಮಾಡುವ ಒಂದು ಸಂಸ್ಥೆ ಆಗಿದೆ ಈಗಾಗಲೇ ಆಧಾರ್ ಕಾರ್ಡ್ ಪ್ರೊವೈಡ್ ಮಾಡಿದ್ರ ಬಗ್ಗೆ ಆ ಸಂಸ್ಥೆ ತನ್ನ ಅಫಿಷಿಯಲ್ ವೆಬ್ಸೈಟ್ ನಲ್ಲಿ ಒಂದು ಮಾಹಿತಿಯನ್ನು ನೀಡಿದೆ ನೀವು ಇದನ್ನ ಓದ್ಕೊಬಹುದು ಇದಾದ ನಂತರ ನೀವು ಅಪ್ಲೈ ಮಾಡಬೇಕು ಅಂದ್ರೆ ಮೇಲ್ ಅಡ್ರೆಸ್ ಅನ್ನ ಇಲ್ಲಿ ಕೊಡಲಾಗಿದೆ ನೀವು ನಿಮ್ಮ ಬಯೋಡಾಟಾವನ್ನು ಮೇಲ್ ಮಾಡುವುದರ ಮುಖಾಂತರ ಅವರಿಗೆ ಒಂದು ರಿಕ್ವೆಸ್ಟ್ ಅನ್ನ ಸಲ್ಲಿಸಬಹುದು ನಂತರ ಅದೇ ರೀತಿ ಟೇರಾ ಸಾಫ್ಟ್ವೇರ್ ಲಿಮಿಟೆಡ್ ಕಂಪ್ನಿಯು ಕೂಡ ಆಧಾರ್ ಕಾರ್ಡ್ ಸೆಂಟರ್ ನ ಪ್ರೊವೈಡ್ ಮಾಡುವ ಒಂದು ಸಂಸ್ಥೆ ಆಗಿದೆ ಈ ಸಂಸ್ಥೆ ಕೂಡ ತನ್ನ ಅಫಿಷಿಯಲ್ ವೆಬ್ಸೈಟ್ ನಲ್ಲಿ ಆಧಾರ್ ಕಾರ್ಡ್ ಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನೀಡಿದೆ ಮತ್ತು ಹಲವರು ಇವರು ಮಾಹಿತಿಯಲ್ಲಿ ತಿಳಿಸಿರುವ ಪ್ರಕಾರ ನಾವು ಒಂದು ವರ್ಷಕ್ಕೆ 49 ಸೆಂಟರ್ಗಳನ್ನ ನಾವು ಪ್ರೊವೈಡ್ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ಹೀಗಾಗಿ ಈ ಕಂಪ್ನಿಗೂ ನೀವು ಆಧಾರ್ ಸೆಂಟರ್ನ ಪಡೆದುಕೊಳ್ಳಲು ಅಪ್ಲೈ ಮಾಡ್ಬೋದು ಇಲ್ಲಿ ಕಾಂಟ್ರಾಕ್ಟ್ ಅಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಬಯೋಡಾಟಾವನ್ನು ಫಿಲ್ಅಪ್ ಮಾಡಿದ ನಂತರ ಅವ್ರಿಗೊಂದು ರಿಕ್ವೆಸ್ಟ್ ಅನ್ನ ಸಲ್ಲಿಸಬಹುದು ಇನ್ನೊಂದು ಪ್ರಮುಖವಾಗಿ ಕಾರ್ವಿ ಡಾಟಾ ಮ್ಯಾನೇಜ್ಮೆಂಟ್ ಇದೊಂದು ಪ್ರಮುಖವಾದ ಆಧಾರ್ ಸೆಂಟರ್ ಅನ್ನು ಪ್ರೊವೈಡ್ ಮಾಡುವ ಒಂದು ಸಂಸ್ಥೆ ಅಂತಾನೆ ಹೇಳ್ಬೋದಾಗಿದೆ ಮತ್ತು ಇಡೀ ದೇಶದಲ್ಲಿ ಅತಿ ಹೆಚ್ಚು ಆಧಾರ್ ಕಾರ್ಡ್ ಸೆಂಟರ್ಗಳನ್ನ ಪ್ರೊವೈಡ್ ಮಾಡುವ ಒಂದು ಕಂಪನಿ ಎಂಬ ಖ್ಯಾತಿಗೂ ಕೂಡ ಇದು ಹೆಗ್ಗಳಿಕೆಯಾಗಿದೆ ನಂತರ ನೀವಿಲ್ಲಿ ಗಮನಿಸ್ತಾ ಇರ್ಬೋದು ಕಾರ್ವಿ ಡಾಟಾ ಮ್ಯಾನೇಜ್ಮೆಂಟ್ ನಲ್ಲಿ ಆಧಾರ್ ಕಾರ್ಡ್ ಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಸರ್ವಿಸ್ ಗಳನ್ನ ನಾವಿಲ್ಲಿ ಪಡೆದುಕೊಳ್ಬಹುದು ಎಂದು ಇದರ ಅಫಿಷಿಯಲ್ ವೆಬ್ಸೈಟ್ ಗಳನ್ನ ತಿಳಿಸಲಾಗಿದೆ ಈ ಕಾರ್ವಿ ಡಾಟಾ ಮ್ಯಾನೇಜ್ಮೆಂಟ್ ಗೆ ನೀವು ರಿಕ್ವೆಸ್ಟ್ ಅನ್ನ ಸಲ್ಲಿಸಿಕೆ ಕಾಂಟ್ರಾಕ್ಟ್ ಹಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವೇನೊಂದು ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ನ ಫಿಲ್ಅಪ್ ಮಾಡಿದ ನಂತರ ಸೆಂಡ್ ಮೆಸೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ರಿಕ್ವೆಸ್ಟ್ ಅನ್ನ ಅಕ್ಸೆಪ್ಟ್ ಮಾಡ್ತಾರೆ ಅಂತ ಹೇಳ್ಬೋದು ಇದಾದ ನಂತರ ನೀವು ಇಲ್ಲಿ ನೋಡ್ತಾ ಇರ್ಬೋದು ಒಂದು ದೂರವಾಣಿಯ ನಂಬರ್ ಅನ್ನ ಕೊಟ್ಟಿದ್ದಾರೆ ನಂತರ ಇಲ್ಲಿ ಫ್ಯಾಕ್ಸ್ ನಂಬರ್ ಅನ್ನ ಕೊಟ್ಟಿದ್ದಾರೆ ಇದರ ಮೂಲಕ ನೀವು ಕಂಪನಿಗೆ ರಿಕ್ವೆಸ್ಟ್ ಅನ್ನ ಸಲ್ಲಿಸಬಹುದು ಅಥವಾ ಕಂಪನಿಯ ಅಡ್ರೆಸ್ ಅನ್ನ ನೇರವಾಗಿ ಭೇಟಿಯಾಗದರೆ ಕಂಪನಿ ಅಡ್ರೆಸ್ ಅನ್ನ ಕೂಡ ಕೊಟ್ಟಿದ್ದಾರೆ ನೇರವಾಗಿ ಭೇಟಿಯಾಗಿ ನಿಮ್ಮ ರಿಕ್ವೆಸ್ಟ್ ಅನ್ನ ಸಲ್ಲಿಸಬಹುದು ಹೀಗೆ ಸ್ನೇಹಿತರೆ ಹಲವಾರು ಒಂದು ಪ್ರೈವೇಟ್ ಕಂಪನಿಗಳನ್ನ ಇಲ್ಲಿ ಆಧಾರ್ ಕಾರ್ಡ್ ವೆಬ್ಸೈಟ್ ನಲ್ಲಿ ನೀಡಲಾಗಿದೆ ನೀವು ಇದನ್ನ ನೋಡ್ಕೊಂಡು ಯಾವ್ದಾದ್ರು ಕಂಪ್ನಿಗೆ ರಿಕ್ವೆಸ್ಟ್ ಸಲ್ಲಿಸಿ ನಿಮ್ಮ ಅದೃಷ್ಟವಶ ಯಾವ್ದಾದ್ರು ಒಂದು ಕಂಪ್ನಿಯಲ್ಲಿ ಅಪ್ರೂವಲ್ ಆದ್ರೆ ನೀವು ಬಹಳ ಈಸಿಯಾಗಿ ಆಧಾರ್ ಕಾರ್ಡ್ ಸೆಂಟರ್ ಅನ್ನ ಸ್ಥಾಪನೆ ಮಾಡಬಹುದು ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಆಧಾರ್ ಕಾರ್ಡ್ ಸೆಂಟರ್ ಅನ್ನ ಸ್ಥಾಪಿಸುವ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡಿದ್ದೇನೆ ಏನೇ ಒಂದು ಡೌಟ್ಸ್ ಗಳಿದ್ರೆ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಮತ್ತು ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ನ ಕೊಟ್ಟಿರ್ತೀನಿ ನೀವು ಯೂಸ್ ಮಾಡ್ಕೊಂಡು ನನಗೆ ಕ್ವೆಶನ್ಸ್ ಗಳನ್ನ ಕೇಳಬಹುದು ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ